ಮಂಗಳೂರು ನಗರ ಹೊರವಲಯ ಉಳ್ಳಾಲದ ನರ್ಸಿಂಗ್ ಕಾಲೇಜೊಂದರಲ್ಲಿ 40 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಉಳ್ಳಾಲದ ಆಲಿಯಾ ನರ್ಸಿಂಗ್ ಕಾಲೇಜಿನಲ್ಲಿ 100 ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದು ಈ ಪೈಕಿ 40 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. 40 ವಿದ್ಯಾರ್ಥಿಗಳು ಕೂಡ ಕೇರಳದಿಂದ ಶಿಕ್ಷಣಕ್ಕಾಗಿ ಬಂದಿದ್ದವರು. ವಿದ್ಯಾರ್ಥಿಗಳು ಕಾಲೇಜಿನ ಹಾಸ್ಟೆಲ್ನಲ್ಲೇ ಉಳಿದುಕೊಂಡು ನರ್ಸಿಂಗ್ ಶಿಕ್ಷಣ ಪಡೆಯುತ್ತಿದ್ದರು. ಸದ್ಯ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದ್ದರಿಂದ ಕಾಲೇಜ್ ಮತ್ತು ಹಾಸ್ಟೆಲ್ ಅನ್ನು ಸೀಲ್ ಡೌನ್ ಮಾಡಿದ್ದು ಪ್ರವೇಶ ನಿರ್ಬಂಧಿಸಲಾಗಿದೆ. ಆ ಜಾಗವನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಜಿಲ್ಲಾಡಳಿತ ಘೋಷಿಸಿ ನಿರ್ಬಂಧ ಹೇರಿದೆ. ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಹೊರಬರುವಂತಿಲ್ಲ. ಅಲ್ಲಿಗೆ ಹೊರಗಿನ ಸಿಬ್ಬಂದಿಯಾಗಲಿ ವಿದ್ಯಾರ್ಥಿಯಾಗಲಿ ಹೋಗುವಂತಿಲ್ಲ. ಆಲಿಯಾ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳು ಕೇರಳದಿಂದ ಬಂದ ಮಕ್ಕಳಾಗಿರುತ್ತದೆ. ನರ್ಸಿಂಗ್ ಕಲಿಯುವಂತ ಕಾಲೇಜಿಂದ ಕಾಲೇಜಿಗೆ ಬಂದ ಮಕ್ಕಳಾಗಿದೆ. ಮೊನ್ನೆ ಟೆಸ್ಟ್ ಮಾಡುವಾಗ ನಿನ್ನೆ 40 ಮಕ್ಕಳಿಗೆ ಪಾಸಿಟಿವ್ ಎಂಬುದಾಗಿ ಬಂದಿದೆ. ಡಿ ಎಚ್ ಒ ಮತ್ತು ನೋಡಲ್ ಅಧಿಕಾರಿಗಳು ನಾವು ಸ್ಥಳವನ್ನು ಪರಿಶೀಲನೆ ಮಾಡಿದ್ವಿ. ಈಗಾಗಲೇ ಆ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡಿ ಅದನ್ನು ಲಾಕ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಅಲ್ಲಿಂದ ಸ್ಟೂಡೆಂಟ್ ಈಚೆ ಬರಬಾರ್ದು ಮತ್ತು ಯಾರೂ ಸಹ ಆ ಕಾಲೇಜೊಳಗೆ ಹೋಗಬಾರ್ದು. ಸುಮಾರು ನಮ್ಮ ಡಿ ಎಚ್ ಒ ಪ್ರಕಾರ ಅವರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಫೆಬ್ರವರಿ 19ರವರೆಗೂ ಯಾವುದೇ ಕಾರಣಕ್ಕೂ ಯಾರನ್ನು ಹೊರಗಡೆ ಬಿಡಬೇಡಿ ಮತ್ತು ಉಳಿದಂಥ ಮಕ್ಕಳನ್ನೆಲ್ಲ ಐಸೋಲೇಷನ್ ಮಾಡಲಿಕ್ಕೆ ಈಗಾಗಲೇ ಡೈರೆಕ್ಷನ್ ಕೊಟ್ಟು ಐಸೋಲೇಷನ್ ಆಗಿದೆ. ಆದ್ದರಿಂದ ನಾಗರಿಕರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ಕೇರಳದಿಂದ ಬರುವಂಥ ಯಾವುದೇ ವಿದ್ಯಾರ್ಥಿಗಳು ಬರುವಾಗ ಜಾಗ್ರತೆ ಮಾಡಿ ಮತ್ತು ಟೆಸ್ಟ್ ಮಾಡಿಸ್ಕೊಳ್ಳಿ ವಿದ್ಯಾರ್ಥಿಗಳು ಬರುವಾಗ. ಮತ್ತು ಎಲ್ಲ ಶಾಲಾ ಕಾಲೇಜು ಮಕ್ಕಳು ಸೋಷಲ್ ಡಿಸ್ಟೆನ್ಸು, ಮಾಸ್ಕನ್ನು ಮತ್ತು ಸ್ಯಾನಿಟೈಸರ್ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಉಳ್ಳಾಡದಲ್ಲಿ ಮಕ್ಕಳು ಅದನ್ನು ಶಾಲೆಗಳು ಅನುಸರಿಸಿ ಕಡ್ಡಾಯವಾಗಿ ಕೊರೋನಾ ಹರಡಿದ್ದಾಗೆ ನಗರಸಭೆಯೊಂದಿಗೆ ಮತ್ತು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ನಾನು ಮನವಿ ಮಾಡ್ತೇನೆ. ಕೇರಳದಿಂದ ಮಕ್ಕಳು ಇಲ್ಲಿ ಎಕ್ಸಾಮ್ಗೆ ಬರೀಲಿಕ್ಕೆ ಬಂದಿದ್ದಾರೆ. ಆದ್ದರಿಂದ ಅದು ಹರಡಿದೆ, ಅಲ್ಲಿಂದ ಬಂದಿದೆ. ಅದನ್ನು ಈಗಾಗಲೇ ಟೆಸ್ಟ್ ಮಾಡಿ ಅದು ನಮಗೆ ವಿಷಯ ಗೊತ್ತಾದಮೇಲೆ ಡಿ ಎಚ್ ಅವರು, ನೋಡಲ್ ಅಧಿಕಾರಿ ಮತ್ತು ನಾನು ಸ್ಥಳವನ್ನು ಪರಿಶೀಲನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಐಸೋಲೇಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಐಸೋಲೇಷನ್ನಲ್ಲಿ ಮಕ್ಕಳಿದ್ದಾರೆ, ಆರೋಗ್ಯವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಭಯಪಡಬೇಕಲ್ಲ. ಆದರೆ ಎಚ್ಚರಿಕೆಯಿಂದ ಎಲ್ಲರೂ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕೆಂಬುದಾಗಿ ನಾನು ನನಗೆ ನಾಗರಿಕರಲ್ಲೇ ಮನವಿ ಮಾಡಿದ್ದೇನೆ.